ಹಾಯ್ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರೊಡೀಸ್ ಟುಡೆ ವಿರ್ ವಿತ್ ಅವರ್ ಬಿಲಾವ್ ಕಸ್ಟಮರ್ಸ್ ಸೊ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸೊ ಕಂಗ್ರ್ಯಾಚುಲೇಷನ್ಸ್ ಹೊಸ ಮನೆ ತಗೊಂಡಿದ್ದೀರಾ ಸೊ ಒಳ್ಳೇದಾಗ್ಲಿ ಸೊ ಆಮೇಲೆ ನೀವು ಮನೆ ತೊಗೊಳ್ಳೋದ್ರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಎಂಡ್ ತನಕ ನಿಮ್ಮ ಅನುಭವಗಳು ಹೇಗಿತ್ತು ನಮ್ಮ ಜೊತೆಲಿ ಲೈಕ್ ಲೋನ್ ಆಗ್ಬೋದು ಅಥವಾ ಮನೆ ಸೆಲೆಕ್ಷನ್ ಪ್ರೋಸೆಸ್ ಆಗ್ಬೋದು ಆಮೇಲೆ ಇನ್ನಿತರ ಕೆಲಸಗಳಲ್ಲಿ ಹೇಗೆ ಓಡಾಟಗಳು ಇತ್ತು ಅನ್ನೋ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ನೀವು ಮೊದ್ಲಿಂದನೂ ಜರ್ನಿ ನಮಗೆ ಚೆನ್ನಾಗಿ ಆಯ್ತು ಅಂದ್ರೆ ಈಸಿ ಆಯ್ತು ಯಾವ್ದು ಕಾಂಪ್ಲಿಕೇಶನ್ಸ್ ಏನೂ ಆಗ್ಲಿಲ್ಲ ಅದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಲೋನಿಂದ ಮಾಡಿಸೋದಾಗಲಿ ಬ್ಯಾಂಕ್ಸ್ನ ಅಪ್ರೋಚ್ ಮಾಡಿ ಯಾವ ರೆಕಾರ್ಡ್ಸ್ ಬೇಕೋ ಅದು ಇದು ಅಂತ ಸೊ ಅದನ್ನು ಭಾಳ ಚೆನ್ನಾಗೇ ಆಯಿತು ಅದಲ್ಲದೆ ಪ್ರಾಪರ್ಟಿನೂ ಇಷ್ಟ ಆಯಿತು ಯಾಕಂದರೆ ನೀವು ಸೆಲೆಕ್ಟ್ ಮಾಡಿ ಪ್ರಾಪರ್ಟಿನ ತೋರಿಸ್ತೀರ ಅಂತ ನಿಮ್ಮ ವೀಡಿಯೋಸ್ ನೋಡೇ ಗೊತ್ತಾಗುತ್ತೆ ಯಾವ ಥರ ಮಾಡ್ತೀರ ಅಂತ ಸೊ ಭಾಳ ಚೆನ್ನಾಗೂ ಇರುತ್ತೆ ಕನ್ಸ್ಟ್ರಕ್ಷನ್ಸ್ ಆಗಲಿ ಇದಾಗಲಿ ಆಮೇಲಿಂದ ನಮಗೆ ಬ್ಯಾಂಕಿಂದನೂ ಹೆಲ್ಪ್ ಆಯಿತು ಆಮೇಲೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ ಸಫಿಷಿಯಂಟ್ ಅಮೌಂಟು ಇರೋಲ್ಲ ಅಂತ ಹೇಳಿಬಿಟ್ಟು ಕ್ರಾಪೌಟ್ ಆಗಿಬಿಡ್ತಾರೆ ಬಟ್ ನಿಮ್ಮ ಹತ್ರ ಬಂದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ತು ಅಂತ ಅನ್ನಿಸ್ತು ಯಾಕಂದರೆ ನಮಗೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಯಿತು ಹಾಗಾಗಿ ನಂತರ ಕಸ್ಟಮರ್ಸು ಬೇರೆ ಯಾರು ಕಡಿಮೆ ಆಗ್ಬೋದು ಅಮೌಂಟು ಹೋಗೋದು ಬೇಡ ಅನ್ನೋರ ಕೂಡ ಅಪ್ರೋಚ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಫಸ್ಟ್ ನಾವೇನು ಮನೆ ಮಾಡ್ಬಿಡ್ತೀವಿ ಮಾಡ್ಲೇಬೇಕು ಅನ್ನೋದು ನಮಗೆ ಆಗ್ತಾನೆ ಇರ್ಲಿಲ್ಲ ಯಾಕೆಂದ್ರೆ ಲೋನ್ ಸಿಗೋದಿಲ್ಲ ಅನ್ನೋದೇ ನಮ್ಗೊಂದಿತ್ತು ಇಲ್ಲಿ ಬಂದು ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ಮೇಲೆ ಫಸ್ಟ್ ನಮ್ಗೆ ಹೋಗ್ ಬಂದಿದ್ದೆ ನೀವು ನಾವು ಕೊಡಿಸ್ತೀವಿ ನೀವು ಮಾಡಿ ಅಂತ ಹೇಳದ್ಮೇಲೆ ನಮ್ಗೆ ಒಂದು ಹೋಗ್ ಬಂತು ಮೂವ್ ಆಗಿದ್ದಕ್ಕೆ ಒಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಿ ಮನೆ ಪರ್ಚೇಸ್ ಅಂತ ನಮ್ಗೆ ಆಯ್ತು ಅದೊಂದು ಖುಷಿ ಇದೆ ಅದಕ್ಕೆ ನಿಮ್ಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸಿಕ್ಸ್ಟಿ ಗೆ ಬೇರೆಯವ್ರಿಗೂ ನಾ ಅಡ್ವೈಸ್ ಮಾಡೋದು ಅಷ್ಟೇನೆ